ಬೆಳಗಾವಿ ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಪಲ್ಸ್ ಪೋಲಿಯೋ ಲಸಿಕೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ತಾಲೂಕಾ ಪಂಚಾಯತ್ ಅಧ್ಯಕ್ಷ ದಸ್ತಗೀರ್ ಬಸ್ಸಾಪುರಿ ಅವರ ಅಧ್ಯಕ್ಷತೆಯಲ್ಲಿ ಜರುಗಿದ ಸರಳ ಸಮಾರಂಭದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯೆ ಅನಸೂಯ ಪಾಟೀಲ್ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದರು. ಹುಕ್ಕೇರಿ ಪುರಸಭೆ ಅಧ್ಯಕ್ಷ ಅಣ್ಣಾಗೌಡ ಪಾಟೀಲ್ ಚಿಕ್ಕ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಿ ಚಾಲನೆ ನೀಡಿದರು. ನಂತರ ಆರೋಗ್ಯ ಇಲಾಖೆ ವತಿಯಿಂದ ಗಣ್ಯರನ್ನು ಸ್ವಾಗತಿಸಿ ಅಭಿನಂದಿಸಿದರು. ಮಾಧ್ಯಮಗಳೊಂದಿಗೆ ಮಾತನಾಡಿದ ತಾಲೂಕಾ ಆರೋಗ್ಯ ಅಧಿಕಾರಿ ಡಾಕ್ಟರ್ ಉದಯ್ ಕುಡ್ಜಿ, ಹುಕ್ಕೇರಿ ತಾಲೂಕಿನ ಸುಮಾರು 3062 ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಲು ಸಕಲ ಸಿದ್ಧತೆ ಮಾಡಿಕೊಂಡಿದ್ದು, ಬೇರೆ ರಾಜ್ಯ ಮತ್ತು ನಗರಗಳಿಂದ ವಲಸೆ ಬಂದ ಕೂಲಿ ಕಾರ್ಮಿಕರ ಮಕ್ಕಳಿಗೂ ಸಹ ಲಸಿಕೆ ನೀಡಲಾಗುವುದು ಹಾಗೂ ಹುಕ್ಕೇರಿ ಸಂಕೇಶ್ವರ್ ಎಂಕನ್ಮರಡಿ ಬಸ್ ನಿಲ್ದಾಣಗಳಲ್ಲಿ ವಿಶೇಷ ಬೂತ್ಗಳನ್ನು ನಿರ್ಮಿಸಲಾಗಿದೆ. ಕಾರಣ ಸಾರ್ವಜನಿಕರು ಸರ್ಕಾರದ ಸಂಕಲ್ಪಕ್ಕೆ ಸಹಕರಿಸಬೇಕು ಎಂದರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಅಶೋಕ್ ಗುರಾಣಿ, ತಾಲೂಕಾ ಪಲ್ಸ್ ಪೋಲಿಯೋ ನೋಡಲ್ ಅಧಿಕಾರಿ ಡಾಕ್ಟರ್ ಶಿವಲೀಲಾ ಶಿರೋಳ್, ಡಾಕ್ಟರ್ ಮಹಾಂತೇಶ್ ನರ್ಸನ್ನವರ್, ಡಾಕ್ಟರ್ ಆರ್ಎ ಮಕಾಂದಾರ್, ಡಾಕ್ಟರ್ ದೀಪಕ್ ಅಂಬ್ಲಿ ಹಾಗೂ ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಸುಮಾರು 3062 ಮಕ್ಕಳಿಗೆ ನಾವು 5 ವರ್ಷದ ಒಳಗಿನ ಮಕ್ಕಳಿಗೆ ನಾವು ಪೋಲಿಯೋ ಹನಿ ಹಾಕುವಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಸುಮಾರು 202 ಬೂತ್ಗಳನ್ನು ನಾವು ನಿಗದಿ ಮಾಡಿದ್ದೇವೆ. ಆ ಬೂತ್ಗಳಲ್ಲಿ ಸುಮಾರು 824 ಲಸಿಕಾಕಾರರು ಕೆಲಸ ಮಾಡ್ತಾ ಇದ್ದಾರೆ ಮತ್ತು ನಾವು ಹೈ ರಿಸ್ಕ್ ಏರಿಯಾ ಅಂತ ಹೇಳಿ 96 ಸ್ಥಳಗಳನ್ನು ನಾವು ಗುರುತು ಮಾಡಿಕೊಂಡಿದ್ದೇವೆ. ಅದರಲ್ಲಿ ವಿಶ್ವ ಶುಗರ್ಸ್ ಫ್ಯಾಕ್ಟ್ರಿ ಸುತ್ತಮುತ್ತಲಿನ ಈ ಕಬ್ಬು ಕಡೆಯವರ ಗ್ಯಾಂಗ್ಗಳು ಏನಿದ್ದಾವೆ ಅಲ್ಲಿ, ಅದೇ ರೀತಿ ಹೀರಾ ಶುಗರ್ ಫ್ಯಾಕ್ಟ್ರಿ ಸುತ್ತಮುತ್ತಲೂ ಕಬ್ಬು ಕಡೆಯವರ ಗ್ಯಾಂಗ್ ಏನಿದೆ ಅಲ್ಲಿಯೂ ಕೂಡ ನಾವು ಸರ್ವೆ ಕಾರ್ಯವನ್ನು ಮುಗಿಸಿ ಅಲ್ಲಿಯೂ ಪೋಲಿಯೋ ಹನಿ ಲಸಿಕೆಗಳನ್ನು ಹಾಕ್ತಾ ಇದ್ದೀವಿ. ಹಾಗೂ ಹೊಲಗದ್ದೆಗಳಲ್ಲಿ ಕಬ್ಬು ಕಡೆಯಾಕಿನ ಬಂದಿರ್ತಾರೋ ಅಲ್ಲಲ್ಲಿ ಠಿಕಾಣಿ ಹೂಡಿದ್ದಾರೆ ಅವ್ರಿಗೂ, ಅಲ್ಲಿ ಮಕ್ಕಳಿಗೂ ಸಹ ನಾವು ಪೋಲಿಯೋ ಹನಿಯನ್ನು ಹಾಕ್ತಾ ಇದ್ದೀವಿ. ಅದೇ ರೀತಿ ಹುಕ್ಕೇರಿ, ಸಂಕೇಶ್ವರ್ ಮತ್ತು ಎಂಕನ್ಮಡಿ ಬಸ್ ಸ್ಟ್ಯಾಂಡ್ಗಳಲ್ಲಿಯೂ ಕೂಡ ನಾವು ಪೋಲಿಯೋ ಬೂತ್ಗಳನ್ನು ನಿಮಿಸಿದ್ದೀವಿ ಮತ್ತು ಮೊಬೈಲ್ ಟೀಮ್ಗಳನ್ನು ನಿಮಿಸಿ ಅಲ್ಲಿಯೂ ಕೂಡ ಪೋಲಿಯೋ ಹನಿಗಳನ್ನು ಹಾಕುವಂತಹ ವ್ಯವಸ್ಥೆಯನ್ನು ಮಾಡಿಕೊಂಡು ಒಟ್ಟು ನಾವು ಪೋಲಿಯೋ ಮುಕ್ತ ರಾಷ್ಟ್ರ ಆಗಿದ್ದರೂ ಕೂಡ ಇನ್ನು ಮುಂದೆ ಯಾವ ಮಕ್ಕಳಿಗೂ ಪೋಲಿಯೋದಿಂದ ಭಯಭೀತರಾಗಬಾರದು ಅನ್ನೋ ಉದ್ದೇಶದಿಂದ ಎಲ್ಲ ಮಕ್ಕಳಿಗೆ ಈ ಒಂದು ಪೋಲಿಯೋ ಹನಿಯನ್ನು ಹಾಕ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಇಲಾಖೆಯವರು ಸಹಕಾರ ನೀಡುತ್ತಿದ್ದಾರೆ. ಇದು ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆಸ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿದೆ. ರುದ್ರಗಂಗಾ ಕಾಂಪ್ಲೆಕ್ಸ್ ಹುಕ್ಕೇರಿ, ನಿಮ್ಮ ವ್ಯಾಪಾರ ಉದ್ಯಮ ಪ್ರಾರಂಭಿಸಲು ಅತಿ ಕಡಿಮೆ ಬಾಡಿಗೆಯಲ್ಲಿ ಅಂಗಡಿ ಗಾಳಗಳು ಲಭ್ಯ. ಸ್ಟೇಟ್ ಬ್ಯಾಂಕ್ ಹತ್ತಿರ ಬೆಳಗಾವಿ ರಸ್ತೆ ಹುಕ್ಕೇರಿ.